ಕೆಲಸವನ್ನು ಅರಸಿ ವಿದೇಶಕ್ಕೆ ಹೋಗ್ತಿರುವಂತಹ ಒಂದಿಷ್ಟು ಜನ ಯುವಕರು ಇವತ್ತು ಏಜೆಂಟ್ಗಳ ಕೈಗೆ ಸಿಕ್ಕಿ ಅಲ್ಲಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಿರುವಂತಹ ಒಂದು ಚಿಕ್ಕಮಗಳೂರಿನ ಯುವಕ ಈಗ ಸೇಫ್ ಆಗಿ ವಾಪಸ್ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಆರತಿ ಕೃಷ್ಣ ಅವರಿದ್ದಾರೆ, ಅವರನ್ನೇ ಮಾತನಾಡಿಸೋಣ. ಮೇಡಮ್, ಈಗ ಕಾಂಬೋಡಿಯಾದಿಂದ ರೆಸ್ಕ್ಯೂ ಮಾಡಿ ಅವ್ರನ್ನ ಕರ್ಕೊಂಬಂದ್ರಿ, ಈ ರೆಸ್ಕ್ಯೂ ಹೇಗಿತ್ತು? ಅದೇ, ಕಾಂಬೋಡಿಯಾಕ್ಕೆ ಸುಮಾರು ಒಂದು ಈ ಕೋವಿಡ್ ಸಂಕಷ್ಟ ಆದಮೇಲೆ ತುಂಬ ಜನ ಹೋಗ್ತಾ ಇದ್ದಾರೆ, ಆದರೆ ಈ ರೀತಿ ಒಂದು ಕಷ್ಟಕ್ಕೆ ಸಿಲುಕಾಕ್ಕೊಂಡಿರೋದು ಅದು ನಮ್ಮ ಜಿಲ್ಲೆಯವರೇ, ಚಿಕ್ಕಮಗಳೂರು ಜಿಲ್ಲೆದೇ ಹುಡುಗದು. ನಾನು ಉಪಾಧ್ಯಕ್ಷೆ ಆದಮೇಲೆ ಫಸ್ಟ್ ಕೇಸ್ ಬಂದಿದ್ದೆ ಇದು ಕಾಂಬೋಡಿಯಾದ್ದು. ಸೊ ಅದು ಬಂದ ತಕ್ಷಣ ನಾನು ಎಂಬಿಸಿನ ಕಾಂಟ್ಯಾಕ್ಟ್ ಮಾಡಿದೆ ನಮ್ಮ ರಾಯಭಾರಿ ಕಚೇರಿನ. ಆಗ ಅವರು ನನಗೆ ಡೀಟೇಲ್ಸ್ ಕೊಟ್ಟರು. ಸುಮಾರು 3 ತಿಂಗಳಿಂದ ಇದು ಈ ಥರ ಕೇಸಸ್ ತುಂಬ ಇನ್ಕ್ರೀಸ್ ಆಗಿದೆ, ಅಂದರೆ ಅಲ್ಲಿಗೆ ಕರ್ಕೊಂಡೋಗಿ ಜಾಬ್ ಆಫರ್ ಕೊಟ್ಟು ಒಳ್ಳೆ ಸ್ಯಾಲ್ರಿ ಕೊಡ್ತೀವಿ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗುವಾಗ ಡೇಟಾ ಎಂಟ್ರಿ ಅದು ಇದು ಅಂತ ಕರ್ಕೊಂಡೋಗಿ ಅಲ್ಲಿ ಒಂದು ಚೈನೀಸ್ ಕಂಪನಿಗಳಿಗೆ ಸೇರಿಸ್ತಾರೆ. ಸೇರಿಸಿದಾಗ ಅವರು ಕೊಡೋ ಕೆಲಸನ ಇವರು ಮಾಡೋಕ್ಕೆ ಒಪ್ಪಿದರೆ ಅವರು ಒಪ್ಪಿ ಮಾಡಿರೋರು ಮಾಡ್ತಾ ಇರೋರು ಹಾಗೆ ಮಾಡ್ತಾ ಇದ್ದಾರೆ, ಅವರು ಸ್ಯಾಲ್ರಿನ ತೊಗೊಂಡು ಸುಮ್ಮನೆ ಇದ್ದಾರೆ. ಬಟ್ ಯಾರಿಗೆ ಒಂದು ಕಾನ್ಷಿಯಸ್ ಪರ್ಮಿಟ್ ಆಗಲ್ಲ ಈ ಥರ ಇಲ್ಲಿಗೆಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಮನಸ್ಸಿಗೆ ಅನ್ನಿಸ್ತೆ, ಅವರು ಅಲ್ಲಿಂದ ಓಡೋಗೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆದರೆ ಅಲ್ಲಿ ತುಂಬ ಸೆಕ್ಯೂರಿಟಿ ತುಂಬ ಟೈಟ್ ಇರುತ್ತೆ, ಮತ್ತು ಅಲ್ಲಿ ಪೊಲೀಸು ಅವರು ಎಲ್ಲರೂ ಕೂಡ ಒಂದು ಕೋಆರ್ಡಿನೇಷನಲ್ಲಿ ಇರ್ತಾರೆ. ಸೊ ಹಾಗಾಗಿ ಇವ್ರಿಗೆ ಹೊರಗೆ ಬರೋಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ನಾನು ಅದಕ್ಕೆ ನಮ್ಮ ರಾಯಭಾರಿ ಕಚೇರಿಗೆ ಹೇಳಿದಾಗಲೂ ಕೂಡ ಅವರು ಸ್ವಲ್ಪ ಟೈಮ್ ತಗೊಳುತ್ತೆ, ಬಿಕಾಸ್ ನಾವು ಅಲ್ಲಿಯ ಒಂದು ಸಚಿವಾಲಯ ಏನಿದೆ ಅವ್ರ ಜೊತೆ ಇಂಟೀರಿಯರ್ ಮಿನಿಸ್ಟ್ರಿ ಜೊತೆ ಮಾತಾಡಬೇಕು, ಅದು ಎಷ್ಟು ಟೈಮ್ ತಗೊಳುತ್ತೆ ಅಥವಾ ಹೊರಗೆ ಕರ್ಕೊಂಬರೋಕ್ಕಾಗುತ್ತಾ ಇಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ, ಬಟ್ ನಾವು ಪ್ರಯತ್ನ ಮಾಡ್ತೀವಿ ಅಂದರು. ಅಷ್ಟರಲ್ಲಿ ಇವರು ಊರ ಕಡೆ ಅವ್ರದ್ದು ಪ್ರೆಷರ್ ಜಾಸ್ತಿ ಬರ್ತಾ ಇತ್ತು, ಯಾಕಂದರೆ ಅವರು ಕಂಪ್ನಿ ಅವನು ಅವ್ರ ಕಂಪ್ನಿಯವರು ಏನು ನಿನಗೆ ಹೊರಗೆ ಬಿಡಬೇಕಂದ್ರೆ 13 ಲಕ್ಷ ಕೊಡಬೇಕು ಈ ಥರ ಅವರು ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಇವರು ನನಗೆ ಮತ್ತೆ ಅಳೋದು ಕರೆಯೋದು ಮಾಡಿದರು. ನಾನು ಹೇಳಿದೆ 1 ಪೈಸೆನೂ ಕೊಡಬೇಡಿ, ನಾನು ಆದಷ್ಟು ಟ್ರೈ ಮಾಡ್ತೀನಿ ಅಂತ. ಮತ್ತು ನಾನು ದೆಹಲಿಗೆ ಹೋಗಿ ದೆಹಲಿಯಲ್ಲಿ ನಮ್ಮ ವಿದೇಶಾಂಗ ಸಚಿವಾಲಯದಲ್ಲಿ NRI ಅಫೇರ್ಸ್ಗೆ ಸಪ್ರೇಟ್ ಕಾರ್ಯದರ್ಶಿಗಳಿದ್ದಾರೆ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ ಎಂಬಿಸಿಗೆ ಮಾತಾಡೋಕ್ಕೆ. ಮತ್ತು ಕಾಂಬೋಡಿಯಾದ ರಾಯಭಾರಿಗಳು ಕೂಡ ದೆಹಲಿಯಲ್ಲಿದ್ದಾರೆ, ಆ ದೇಶದ ರಾಯಭಾರಿಗಳು, ಅವರಿಗೆಲ್ಲ ನಾವು ಕಮ್ಯುನಿಕೇಟ್ ಮಾಡಿ ನಮ್ಮ CPB ಪಾಸ್ಪೋರ್ಟ್ ಡಿವಿಷನ್ ಕೂಡ ನಾನು ಕಮ್ಯುನಿಕೇಟ್ ಮಾಡಿದೆ ಈ ಥರ ಈ ಹುಡುಗನ ಪಾಸ್ಪೋರ್ಟ್ ಅವರು ಎತ್ತಿಟ್ಕೊಂಡಿದ್ದಾರೆ, ಅಲ್ಲಿಂದನೂ ಆ್ಯಕ್ಷನ್ ತೊಗೋಬೇಕಂತ. ಸೊ ಇದೆಲ್ಲ ಕೋಆರ್ಡಿನೇಷನ್ ಆಗಿ ಅಲ್ಲಿ ನಮ್ಮ ರಾಯಭಾರಿ ಕಚೇರಿಯವರು ಸೀರಿಯಸ್ ಆಗಿ ಅಲ್ಲಿ ಮಿನಿಸ್ಟ್ರಿಯವ್ರ ಜೊತೆ ಮಾತಾಡಿ ಇವ್ರನ್ನ ಹೊರಗೆ ತರ ಪ್ರಯತ್ನ ಮಾಡಿದ್ರು. ಅದಕ್ಕೆ ನಾನು 1 ಪೈಸೆನೂ ಇವರು ಫ್ಯಾಮಿಲಿಯವ್ರಿಗೆ ಕೊಡಬೇಡಿ ಅಂದೆ, ಬಿಕಾಸ್ ನಮ್ಮ ರಾಯಭಾರಿ ಕಚೇರಿಯವರು ಹೇಳಿದ್ರು ಇವರಿಗೆ 13 ಕೊಟ್ಟರೆ ಅದನ್ನು ತೊಗೊಂಡು ಅವ್ರು ಇನ್ನೊಂದು 20 ಕೊಡು ಅಂತಾರೆ. ಸೊ ಇದೇ ಥರ ಅವರು ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ, 1 ಪೈಸೆನೂ ಕೊಡೋದು ಬೇಡ ಅಂತ. ಸೊ ನನಗೆ ಆತ್ಮವಿಶ್ವಾಸ ಇತ್ತು, ಯಾಕಂದರೆ ನಾನು ಯಾವ್ಯಾವ ಕಡೆಯಿಂದ ಪ್ರೆಷರ್ ತರಬೇಕೋ ಎಲ್ಲ ಕಡೆಯಿಂದ ತಂದಿದ್ದರಿಂದ. ಇವರು ನಮ್ಮ ಕರ್ನಾಟಕದವರು ಇಬ್ಬರು ಇದ್ದಾರಲ್ಲಿ, ಒಬ್ಬ ಕೋಲಾರವನು ಜೈಪಾಲ್ ಜೈಶಂಕರ್ ಅಂತ, ಅವನು ಇವತ್ತು ಬರ್ತಾ ಇದ್ದಾನೆ ಪೊಲೀಸ್ ಆಫೀಸಿಗೆ, ಅಲ್ಲಿಂದ ಎಂಬಿಸಿಯವರು ಕರ್ಕೊಂಬಂದು ನಾಳೆ ಕಳಿಸ್ಬೋದು ಅವನು. ಸೊ ಇದು ಇನ್ನೊಬ್ಬರು ಒಬ್ಬರನ್ನ ಈಗ ಕಳಿಸಿದ್ದಾರೆ, ಇನ್ನೊಬ್ಬರು ನಾಳೆ ಬರ್ತಾರೆ. ಸೊ ನನಗೆ ಗೊತ್ತಿತ್ತು ನಾನು ಇದರಲ್ಲಿ ನಾವು ಸಕ್ಸಸ್ ಆಗ್ತೀವಿ ಅಂತ. ಬಟ್ ಆದರೆ ಇನ್ನೂ ಹೋಗೋರು ಕೇರ್ಫುಲ್ಲಾಗಿರಬೇಕು ಅನ್ನೋ ಒಂದು ಉದ್ದೇಶ ನಂದು, ಯಾಕಂದರೆ ಅವರು ನಮ್ಮ ಎಂಬಿಸಿಯವರೇ ಒಂದು ಅಡ್ವೈಸರಿನ ಫ್ರಂಟ್ ಪೇಜಲ್ಲೇ ಹಾಕಿದ್ದಾರೆ, ಕಾಂಬೋಡಿಯಾಕ್ಕೆ ಬರೋರು ಏನೇನು ಚೆಕ್ ಮಾಡ್ಕೊಂಡು ಬರಬೇಕು ಬರಬಾರ್ದು ಅಂತ. ಸೊ ಬಟ್ ಅದನ್ನು ಯಾರೂ ನೋಡೋಕ್ಕೆ ಹೋಗಲ್ಲ ಅದನ್ನು. ಅದಕ್ಕೆ ಅಟ್ಲೀಸ್ಟ್ ಮಾಧ್ಯಮದ ಮೂಲಕ ಜನಗಳಿಗೆ ಸ್ವಲ್ಪ ತಿಳಿದ್ರೆ ಈ ಥರ ಕಾಂಬೋಡಿಯಾ, ವಿಯೆಟ್ನಾಮು, ಲಾವೋಸು, ಈಸ್ಟ್ ಏಷ್ಯಾಕ್ಕೆ ಹೋಗೋರು ಸ್ವಲ್ಪ ಕೇರ್ಫುಲ್ಲಾಗಿ ಫ್ರಾಡ್ ಏಜೆನ್ಸಿನ ಅಥವಾ ಏಜೆನ್ಸಿ ಜೆನ್ಯೂನ ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಹೋಗೋದು ಒಳ್ಳೇದು. ನಮ್ಮ NRI ಫೋರಂನ ಮೇಡಮ್, ಈಗ ಸದ್ಯಕ್ಕೆ ನೀವು ಬೇರೆ ಬೇರೆ ದೇಶಗಳ ಜೊತೆಗೆ ರಾಯಭಾರ ಕಚೇರಿಗಳ ಜೊತೆಗೆ ಸಂಪರ್ಕದಲ್ಲಿದ್ದೀರಾ. ಕಾಂಬೋಡಿಯಾದಲ್ಲಿ ಯಾಕೆ ಭಾರತೀಯರು ಯಾಕೆ ಕಾಂಬೋಡಿಯಾಕ್ಕೆ ಜಾಸ್ತಿ ಹೋಗ್ತಾರೆ, ಮತ್ತು ಅಲ್ಲಿರುವಂಥ ಏಜೆಂಟ್ಗಳ ನೆಟ್ವರ್ಕು, ಈ ಕೇಸ್ಗಳ ಹಿಂದೆ ಯಾವುದು ನಡೆದಿಲ್ವಾ? ಈಗಲೇ ಹೊಸದಾಗಿ ಈಗ ಬೆಳಕಿಗೆ ಬರ್ತಿರೋದು, ಇಷ್ಟು ವರ್ಷಗಳಲ್ಲಿ ಅಲ್ಲಿ ಹೋಗ್ತಾ ಇರುವಂಥದ್ದು ಯಾವುದು ಪ್ರಕರಣ ಬೆಳಕಿಗೆ ಬರಲಿಲ್ವಾ, ಹೇಗೆ? ಇಲ್ಲ, ನಾನು ಮುಂಚೆನೇ ಹೇಳಿದಾಗೆ ಕಾಂಬೋಡಿಯಾದಲ್ಲಿ ನಮ್ಮದು 2000 ಇಂಡಿಯನ್ಸ್ ಇದ್ದಾರೆ ಅಫೀಷಿಯಲ್ ಪಾಪ್ಯುಲೇಷನ್ ಇರೋದು. ಬಟ್ ಅಲ್ಲಿ ಯಾರು ಕೆಲಸಕ್ಕೆ ಹೋಗ್ತಾರೆ ಅವ್ರು ಯಾರು ಕೂಡ ಎಲ್ಲೂ ರಿಜಿಸ್ಟರ್ ಮಾಡಲ್ಲ, ವಿಸಿಟರ್ ವೀಸಾ ತೊಗೊಂಡು ಹೋಗ್ತಾರೆ. ಅವ್ರು ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಅವ್ರಿಗೇನೋ ಸಮಸ್ಯೆ ಆದಾಗ ಮಾತ್ರ ರಾಯಭಾರಿ ಕಚೇರಿನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಇಲ್ಲಿವರೆಗೆ ನಮ್ಮ ಕರ್ನಾಟಕ ರಾಜ್ಯದವ್ರದ್ದು ಕಾಂಬೋಡಿಯಾ ಕೇಸಸ್ ಬಂದಿಲ್ಲ, ಕೇರಳ ರಾಜ್ಯದವ್ರದ್ದು ಬಂದಿದೆ, ಬೇರೆ ಬೇರೆ ರಾಜ್ಯದವ್ರದ್ದು ಬಂದಿದೆ, ಬಟ್ ಜಾಸ್ತಿ ಬರ್ತಾ ಇರಲಿಲ್ಲ. ಈಗ ನಾನು ಹೇಳ್ದಂಗೆ ನಿಮಗೆ ಈ ಕೋವಿಡ್ ಸಂಕಷ್ಟ ಆದಮೇಲೆ ಈ ಥರ ಚೈನೀಸ್ ಕಂಪನಿಯವರು ಜಾಬ್ ಆಫರ್ ನೋಡಿಬಿಟ್ಟು $2,000 ಅಂದರೆ ಆಲ್ಮೋಸ್ಟ್ 160,000. ಸೊ ಅಷ್ಟನ್ನ ಇವರು SLC ಆಗಿಲ್ಲದೆ ಇರೋರಿಗೂ ಕೊಡ್ತೀವಿ ಅಂದರೆ ಇವರು ಹಳ್ಳಿಲಿರೋರಿಗೆ ಗೊತ್ತಾಗೋದಿಲ್ಲ, ಅವರು ಏಜೆಂಟ್ಸ್ನ ನಂಬಿಡ್ತಾರೆ. ಇಷ್ಟು ಸಂಬಳ ಬರುತ್ತಲ್ಲ ಯಾಕೆ ಹೋಗಬಾರ್ದು ಅಂತ, 2 ಲಕ್ಷ ಕೊಟ್ಟರೆ ಸಾಕಲ್ಲ ಅಂತ 2 ಲಕ್ಷ ಖರ್ಚು ಮಾಡಿಕೊಂಡು ಹೋಗೋಕ್ಕೆ ರೆಡಿ ಆಗ್ತಾರೆ ಅವರು. ಸೊ ಈಗ ಕೇಸಸ್ ಜಾಸ್ತಿ ಬರ್ತಾಯಿದ್ದಾರೆ, ಈ ಬರ್ತಾ ಇದೆ 3 ತಿಂಗಳಿಂದ ಅಂತ ನಮ್ಮ ರಾಯಭಾರಿ ಕಚೇರಿಯವರು ಹೇಳಿದರು.
ಅಂದರೆ ಮುಂದೆ ಮುಂಚೆ ಹೋಗಿರೋರ್ದು ಯಾಕೆ ಪ್ರಾಬ್ಲಮ್ ಬಂದಿಲ್ಲ ಅಂದರೆ ಕೆಲವರು ಅದನ್ನು ಮಾಡೋಕ್ಕೆ ಒಪ್ಪಿರ್ಬೋದು, ಅವ್ರು ಏನು ಹೇಳ್ತಾರೆ ಕೆಲಸ. ಈಗ ನಮ್ಮ ರಾಯಭಾರಿ ಕಚೇರಿಯವರು ಹೇಳಿದ್ರು ಅಲ್ಲಿ ಸುಮ್ಮನೆ ಅದು ಅವ್ರು ಒಪ್ಕೊಂಡು ಮಾಡ ಅಂತವರು ಆರಾಮಾಗಿ ಮಾಡ್ತಾ ಇದ್ದಾರೆ, ದುಡ್ಡು ತಗೋತಾ ಇದ್ದಾರೆ. ಕೆಲವರಿಗೆ ಅದು ಕಾನ್ಶಿಯಸ್ ಪರ್ಮಿಟ್ ಆಗಲ್ಲ, ನಾವು ಇಲ್ಲಿಗಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ನಾವು ಹೇಗೆ ಇದನ್ನು ಮಾಡೋದು ಅಂತ. ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗಿರೋರಿಗೆ ಅದು ಮನ್ಸು ಒಪ್ಪಲ್ಲ, ಅವಾಗ ಅವ್ರಿಗೆ ಟಾರ್ಚರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮೇಡಮ್, ಈಗ ಅವರು ಮಾತನಾಡುವಾಗ ಹೇಳ್ತಾ ಇದ್ರು ಏಜೆಂಟ್ ಇದ್ದಾರೆ, ಏಜೆಂಟ್ಗಳು ಕರ್ಕೊಂಡು ಹೋಗ್ತಾರೆ, ಏಜೆಂಟ್ಗಳು ನಮ್ಮನ್ನು ಮಾರ್ಬಿಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ಆ ಏಜೆಂಟ್ಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂಥ ಯಾವುದೇ ನಿರ್ಧಾರಗಳನ್ನು ಈಗ ತಗೊಳ್ಳಿಲ್ವಾ? ಅಂದರೆ ಅವರು ಕೂಡ ಮಾತನಾಡೋ ಹೇಳಿದ್ರು ಯಾವುದೇ ಕಾನೂನು ಕ್ರಮಕ್ಕೆ ನಾವು ಹೋಗಿಲ್ಲ, ಮುಂದೆ ಹೋಗಿಲ್ಲ ಅಂಥೇಳಿ. ಈಗ ನಿಮ್ಮ ಇದರಿಂದ ರಾಯಭಾರ ಕಚೇರಿಯಿಂದ ಅಥವಾ ಎಂಬಸಿಯಿಂದ, ಇಂಡಿಯನ್ ಎಂಬಸಿಯಿಂದ ಇಂಥವ್ರ ಮೇಲೆ ಏನಾದರೂ ಕ್ರಮ ಕೈಗೊಳ್ಳುವಂಥ ಅಥವಾ ಕಾನೂನಾತ್ಮಕವಾಗಿ ಹೋರಾಟ ಮಾಡುವಂಥ ಏನಾದರೂ ನಿರ್ಧಾರಗಳಿದೆಯಾ? ಅದು ನಿರ್ಧಾರ ಮಾಡಬೇಕಂತಲೇ ಇರೋದು, ಬಟ್ ಅದಕ್ಕೆ ನಮಗೆ ಸಪೋರ್ಟ್ ಬೇಕು, ಪ್ರೂಫ್ ಬೇಕು. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಇವರು ವಾಪಸ್ ಬಂದಿರೋರು, ನಾವು ವಾಪಸ್ ಬಂದ್ವಲ್ಲ ನಾವು ಆರಾಮಾಗಿದ್ದೀವಿ ಅಂತ ಮನೇಲಿ ಕೂರೋ ಬದಲು ಇವ್ರು ಹೋಗಿ ಈಗ ಎಫ್ ಐ ಆರ್ ಹಾಕಬೇಕು. ನಾನು ಕರ್ಕೊಂಡೋಗಿ ಈ ಥರ ಮಾಡಿದ್ರು, ಈ ಏಜೆಂಟು ನೇಮು ಎಲ್ಲ ಕೊಟ್ಟ ಮೇಲೆ ನಾನು ಆ ಎಫ್ ಐ ಆರ್ ಕಾಪಿ ತೊಗೊಂಡು ನಮ್ಮ ಕರ್ನಾಟಕ ಸರ್ಕಾರದಿಂದ ನಾವು ವಿದೇಶಾಂಗ ಸಚಿವಾಲಯಕ್ಕೆ ಮತ್ತು ರಾಯಭಾರಿ ಕಚೇರಿಗೂ ಕಳಿಸ್ತೀವಿ. ಆವಾಗ ಅದನ್ನು ಅವರು ಫ್ರಾಡ್ ಏಜೆನ್ಸಿ ಅಂತ ಲಿಸ್ಟ್ ಮಾಡ್ತಾರೆ. ಲಿಸ್ಟ್ ಮಾಡಿ ಬ್ಲ್ಯಾಕ್ ಲಿಸ್ಟ್ ಆದಮೇಲೆ ಆವಾಗ ಜನಗಳು ಹೋಗೋಕ್ಕೆ ಹೆದರ್ತಾರೆ. ಅದು ನಾವು ಮಾಧ್ಯಮದ ಮೂಲಕ ಅಡ್ವರ್ಟೈಸ್ ಕೂಡ ಮಾಡಬೇಕು, ಮತ್ತು ನಮ್ಮ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಫೀಸಿಂದ ಕೂಡ ಅದನ್ನು ಇಶ್ಯೂ ಮಾಡ್ತಾರೆ, ಇದೆಲ್ಲ ಫ್ರಾಡ್ ಏಜೆನ್ಸೀಸ್ ಅಂತ. ಈಗ ಸದ್ಯಕ್ಕೆ ನಿಮ್ಮ ಲಿಸ್ಟ್ನಲ್ಲಿರುವಂಥ ಒಂದಿಷ್ಟು ದೇಶಗಳ ಪಟ್ಟಿ, ಎಷ್ಟು ದೇಶಗಳನ್ನ ಏನಾದರೂ ಪಟ್ಟಿ ಏನಾದರೂ ಮಾಡಿದ್ದೀರಾ? ಎಷ್ಟು ದೇಶಗಳಿದೆ ಒಂದು ಮಾಮೂಲಿಯಾಗಿ ಈಗ ಜನಗಳಿಗೆ ಹೇಳೋದಾದ್ರೆ ಯಾವ ದೇಶಗಳ ಬಗ್ಗೆ ಹೋಗುವಾಗ ತುಂಬ ಎಚ್ಚರಿಕೆಯಾಗಿರಬೇಕು ಅಂತ ಹೇಳೋದು? ಸಿ, ನಾನು ಮುಂಚೆ ಉಪಾಧ್ಯಕ್ಷೆ ಆದಾಗ ಆಲ್ರೆಡಿ ನಾನು ಹೇಳಿದೆ ನಿಮಗೆ, 5 ವರ್ಷ ನಾನು ಆದಮೇಲೆ 5 ವರ್ಷದಿಂದ ಬೇರೆ ಯಾರೂ ಇಲ್ಲ. ಸೊ ನಾನು ಆಗಿದ್ದಾಗ ನಾನು ಲಿಸ್ಟ್ ಮಾಡಿಸಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ಗೂ ಕೊಟ್ಟಿದ್ದೀನಿ. ಅದು ಗಲ್ಫ್ ರಾಷ್ಟ್ರಗಳಿಗೆ ಕರ್ಕೊಂಡೋಗೋ ಅಂಥ ಏಜೆನ್ಸಿದು ಜಾಸ್ತಿ ಇತ್ತು. ಬಿಕಾಸ್ ನಮ್ಮ ಕರ್ನಾಟಕದ ಜನ ಜಾಸ್ತಿ ಹೊರದೇಶದಲ್ಲಿರೋದು ಗಲ್ಫ್ ರಾಷ್ಟ್ರದಲ್ಲಿ. ಸೊ ಹಾಗಾಗಿ ಅಲ್ಲಿ ತುಂಬ ಏಜೆನ್ಸಿಯವರು ಈ ಥರ ಫ್ರಾಡ್ ಮಾಡ್ತಿದ್ರು, ಅವ್ರದ್ದೆಲ್ಲ ನಾವು ಲಿಸ್ಟ್ ಕೊಟ್ಟಿದ್ದೀವಿ. ಆದರೆ ಅದಾದಮೇಲೆ ಈಗ ತುಂಬ ಗ್ಯಾಪ್ ಇದೆ, 5 ವರ್ಷದಿಂದ ಏನೂ ಆಗಿಲ್ಲ. ಈಗ ಏನಿದ್ರು ಪ್ರೊಟೆಕ್ಟರ್ ಆಫ್ ಇಮಿಗ್ರೆಂಟ್ಸು ವಿದೇಶಾಂಗ ಸಚಿವಾಲಯ ಅವ್ರ ಹತ್ರ ಲಿಸ್ಟ್ ಇದೆ. ಇಲ್ಲಿ ನಮ್ಮ ಸರ್ಕಾರದಲ್ಲಿ ಈಗ ಪ್ರೆಸೆಂಟ್ ಲಿಸ್ಟ್ ಅಪ್ಡೇಟ್ ಇಲ್ಲ. ಈಗ ನಾನು ಚಾರ್ಜ್ ತಗೊಂಡಿದ್ದೀನಿ 1 ವಾರದಿಂದ, ಈಗ ಅದನ್ನೆಲ್ಲ ಮಾಡೋಕ್ಕೆ ಶುರು ಮಾಡ್ತೀನಿ. ಈಗ ನೀವೇ ಹೇಳಿದ ಹಾಗೆ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಈ ಥರದ ತೊಂದರೆಗೆ ಒಳಗಾದಂಥ ಜನ ಇದ್ದಾರೆ. ಸಾಕಷ್ಟು ಸಲ ಅವರಿಗೆ ಹೇಳ್ಕೊಳ್ಳಿಕ್ಕೆ ಮುಜುಗರ, ನಾವು ಇಂಥ ಕೆಲಸ ಮಾಡ್ತಾ ಇದ್ದೀವಿ, ಇದನ್ನು ನಾವು ಎಲ್ಲಾದರೂ ಇದನ್ನು ಮುನ್ನೆಲೆಗೆ ತಂದರೆ ನಮ್ಮ ಮೇಲೆ ಕೇಸ್ ಆಗ್ಬೋದು ನಾಳೆ, ಈ ಥರದ್ದೆಲ್ಲ ಒಂದಿಷ್ಟು ಹೆಸಿಟೇಷನ್ ಇರುತ್ತೆ. ಈಗ ಈ ಸುದ್ದಿ ಬಂದಮೇಲೆ ಈ ಥರ ಸೇವ್ ಮಾಡ್ಬೋದು ಅಂತ ಗೊತ್ತಾದ ಮೇಲೆ ಒಂದಿಷ್ಟು ಜನ ಅಲ್ಲಿ ಸಿಕ್ಕಾಕೊಂಡವರಿಗೆ ಅವ್ರು ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕ ಮಾಡ್ಬೋದು, ಮತ್ತು ಅವ್ರು ವಾಪಸ್ ಹೇಗೆ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು? ಈಗ ಇವರೇ ಹೇಳಿದ್ರು, ಇವ್ರನ್ನ ಸೇವ್ ಮಾಡಿದ್ಮೇಲೆ ಇನ್ನೂ ಒಂದು 5-6 ಜನ ಹುಡುಗರು ನಮ್ಮನ್ನು ಸೇವ್ ಮಾಡಿಸಿ ಅವ್ರಿಗೆ ಹೇಳಿ ಅಂತ ಹೇಳ್ತಾ ಇದ್ದಾರೆ ಅಂತ. ಅವ್ರು ನಮ್ಮ ರಾಜ್ಯದವರೇ ಆಗಿರ್ಬೋದು, ಬೇರೆ ರಾಜ್ಯದವರೇ ಆಗಿರ್ಬೋದು. ಬಿಕಾಸ್ ಈಗ ಇಲ್ಲಿ ನನಗೆ ಎಂಬಸಿಯವ್ರಿಗೆ ಗೊತ್ತು, ರೂಲ್ಸ್ ಗೊತ್ತು. ಬಿಕಾಸ್ ನಾನು ಡಿಪ್ಲೊಮ್ಯಾಟ್ ಆಗಿದ್ದ ಅಲ್ಲಿ ವಾಷಿಂಗ್ಟನ್ ಡಿ ಸಿ ಎಂಬಸಿಲಿ ಇದ್ದಿದ್ದರಿಂದ ನನಗೆ ರೂಲ್ಸ್ ಗೊತ್ತು. ಅದೇ ಬೇರೆ ರಾಜ್ಯದಲ್ಲಿ ತಕ್ಷಣ ಗೊತ್ತಾಗಲ್ಲ, ಸ್ಟಡಿ ಮಾಡೋಕ್ಕೆ ಅವರಿಗೆ ತುಂಬ ದಿವಸ ಬೇಕು. ಆದ್ದರಿಂದ ಅವರು ಬೇರೆ ರಾಜ್ಯದವರು ಇರ್ಬೋದು, ಆದರೂ ಕೂಡ ನನ್ನ ಕೈಲಾಗಿ ಸಹಾಯನ ನಾನು ಮಾಡ್ತೀನಿ. ಮತ್ತು ನಮ್ಮ ಕನ್ನಡಿಗರಾದರೆ ನಮ್ಮದು NRI ಫೋರಮ್ ಇದೆಯಲ್ಲ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರಾಯಿತು. ನಮ್ಮ ಮೆಂಬರ್ ಸೆಕ್ರೆಟ್ರಿ ಇದ್ದಾರೆ ಲಕ್ಷ್ಮಮ್ಮ, ಅದಕ್ಕೇನಾದ್ರು ಕಾಮನ್ ನಂಬರ್ ಇದೆಯಾ? ಅದು ನಮ್ಮದು ನಂಬರ್ಸ್ ಇದೆ, ಕೊಡ್ತೀವಿ. ನಂಬರ್ ಇದೆ, ಮತ್ತು ವೆಬ್ಸೈಟ್ ಇದೆ, ಇಮೇಲ್ ಇದೆ, ಎಲ್ಲದೂ ಇದೆ. ಅದೇ ನಾವು ಹೇಳ್ತಾ ಇರೋದು, ಹೊರದೇಶಕ್ಕೆ ಹೋಗೋರು ಕೂಡ ಅಲ್ಲಿ ರಿಜಿಸ್ಟರ್ ಮಾಡಲಿ ಅಂತ ಅವರು ಒಂದು ಕ್ರಿಯೇಟ್ ಮಾಡಿದ್ದಾರೆ, ಬಟ್ ಮಾಡೋಲ್ಲ ಯಾರು ಹೋಗೋರು. ಅಲ್ಲ, ಈಗ ಸಾಮಾನ್ಯವಾಗಿ ವಿದೇಶಕ್ಕೆ ಅಥವಾ ಹೊಸ ಜಾಗಕ್ಕೆ ಹೋದಾಗ ಅಲ್ಲಿಯ ಮೂಲದಿಂದ ಈಗ ಭಾರತದಿಂದ ಹೋದವರಿಗೆ ಭಾರತೀಯ ಅನಿವಾಸಿಗಳ ಸಂಘ, ಕನ್ನಡಿಗರ ಸಂಘ, ಅನಿವಾಸಿ ಕನ್ನಡಿಗರ ಸಂಘ, ಈ ಥರದ್ದೆಲ್ಲ ಒಂದಿಷ್ಟು ಸಂಘ ಸಂಸ್ಥೆಗಳೆಲ್ಲ ಇದೆ. ಆ ಥರ ಸಂಘ ಸಂಸ್ಥೆಗಳೆಲ್ಲ ಇದ್ರ ಜೊತೆ ಟೈ ಅಪ್ ಆಗಿದೆಯಾ, ಅಥವಾ ಅವರಿಗೇನಾದರೂ ಇನ್ಫಾರ್ಮೇಷನ್ ಇಂಥ ಸಂದರ್ಭಗಳಲ್ಲಿ ಕೊಟ್ಟು ಆ ಥರ ರೆಸ್ಕ್ಯೂ ಮಾಡಲಿಕ್ಕೆ ಹೆಲ್ಪ್ ಮಾಡ್ಬೋದು? ಆ ಥರ ಗಲ್ಫ್ ರಾಷ್ಟ್ರಗಳಲ್ಲಿದೆ, ಅವರು ನಮ್ಮನ್ನ ಸಂಘಗಳೇ ಕಾಂಟ್ಯಾಕ್ಟ್ ಮಾಡ್ತಾರೆ ಎಷ್ಟೋ ಸತಿ. ಇಂಥವರು ಪ್ರಾಬ್ಲಮಿಗೆ ಸಿಕ್ಕಾಕೊಂಡಿರೀಗ. ಮೊನ್ನೆ ಕುವೈಟಲ್ಲಿ ಒಬ್ಬ ಎಂಬಸಿ ಹೊರಗೆ ಬಂದುಬಿಟ್ಟು ನನಗೆ ಸೂಸೈಡ್ ಮಾಡ್ಕೋತೀನಿ, ನನಗೆ ಯಾವುದೋ ಕೆಲಸ ಅಂತ ಕರ್ಕೊಂಡೋಗಿ ಯಾವುದೋ ಒಂದು ಫಾರಮ್ಗೆ ಹಾಕ್ಬಿಟ್ಟಿದ್ದಾರೆ. ನಾನು ಅಲ್ಲಿ ಕೆಲಸ ಮಾಡಲ್ಲ ಅಂದರೆ ಹೊಡೆದು ಪಾಸ್ಪೋರ್ಟ್ ಎತ್ಕೊಂಡಿದ್ದಾರೆ, ನಾನು ಇಲ್ಲಿರಲ್ಲ, ನನಗೆ ಹೆಲ್ಪ್ ಮಾಡಿ, ಎಂಬಸಿಯವ್ರು ಯಾರು ಸಿಗ್ತಾ ಇಲ್ಲ, ಇಲ್ಲಾಂದರೆ ನಾನು ಸೂಸೈಡ್ ಮಾಡ್ಕೋತೀನಿ ಅಂದ. ನಾನು ಆಮೇಲೆ ಅಂಬಾಸಿಡ್ರಿಗೆ ಫೋನ್ ಮಾಡಿ ಅವನಿಗೆ ಟಿಕೆಟ್ ಕೂಡ ಕೊಡಿಸಿ ಉಡುಪಿ ಅವನು ವಾಪಸ್ ಬಂದ. ಸೊ ಹಾಗೆ ಅದೇ ಈಗ ಕೋಲಾರದವನು ಇದ್ದಾನೆ, ಅವನು ಬರ್ತಾನೆ. ಬಟ್ ಸಂಘ ಸಂಸ್ಥೆ ಅಂದರೆ ಈ ಗಲ್ಫ್ ರಾಷ್ಟ್ರಗಳಲ್ಲಿ ಅವರು ಸಂಘ ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲಿ ಇವರಿಗೆ ಯಾವುದೇ ರೀತಿ ಹೊರಗಡೆ ಕಾಂಟ್ಯಾಕ್ಟ್ ಇಲ್ಲ. ಬಿಕಾಸ್ ಟೈಟ್ ಸೆಕ್ಯೂರಿಟಿಲಿ ಕಾಂಬೋಡಿಯಾ, ವಿಯೆಟ್ನಾಮ್ ಎಲ್ಲ ಟೈಟಾಗಿ ಚೈನೀಸ್ ಸೆಕ್ಯೂರಿಟಿಲಿ ಇಟ್ಟಿರ್ತಾರೆ ಇವ್ರನ್ನ. ಈಗ ಅವನು ಹೇಳಿದ್ನಲ್ಲ, ಕೆಲಸ ಮಾಡೋಣ ಅಂದರೆ ಡಾರ್ಕ್ ರೂಮಲ್ಲಿ ಹಾಕಿದ್ರು ಅಂತ. ಸೊ ಆ ಥರದ್ದೆಲ್ಲ ಅಲ್ಲಿ ಸಿಸ್ಟಮ್ ಇರುವಾಗ ಹೊರಗಡೆ ಅವ್ರದ್ದು ಕಾಂಟ್ಯಾಕ್ಟೇ ಇಲ್ಲ ಇವರಿಗೆ. ಮತ್ತು ಅಲ್ಲಿರೋದು ಇಂಡಿಯಾ ಪಾಪ್ಯುಲೇಷನ್ನೇ 2000. ಸೊ ಅಲ್ಲಿ ತುಂಬ ಸ್ಟ್ರಾಂಗ್ ಆಗಿರೋ ಕನ್ನಡ ಸಂಘ ಸಂಸ್ಥೆಗಳಿರಲ್ಲ.
ಮತ್ತು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗೋದಿಲ್ವಲ್ಲ, ಒಂದು ಸತಿ ಅಲ್ಲಿ ಹೋದ ಮೇಲೆ ಅವ್ರು ಅಲ್ಲೇ ಸ್ಟಕ್. ಓಕೆ ಮೇಡಮ್, ಸಾಕಷ್ಟು ಜನರನ್ನ ಇಲ್ಲಿಗೆ ರೆಸ್ಕ್ಯೂ ಮಾಡಿ ತರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀರಾ, ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದ್ದಾರೆ, ಕೋವಿಡ್ ಟೈಮಲ್ಲಿ ಕೂಡ ಹೆಲ್ಪ್ ಆಗಿದ್ದೀರಾ. ನಿಮಗೆಲ್ಲರಿಗೂ ನಿಮಗೆ ಧನ್ಯವಾದಗಳು, ಇನ್ನಷ್ಟು ಜನರನ್ನು ರೆಸ್ಕ್ಯೂ ಮಾಡಿ ಅಂತ ಹೇಳ್ತಾ. ಇವಿಷ್ಟು ಅಂದರೆ ಆರತಿ ಕೃಷ್ಣ ಅವರು ಹೇಳ್ತಾ ಇದ್ರು, ಸಾಕಷ್ಟು ಜನ ಇನ್ನೂ ಕೂಡ ಸಿಲುಕಿದ್ದಾರೆ ಅಲ್ಲಿ, ಅವರೆಲ್ಲರನ್ನು ಕೂಡ ನಾವು ರೆಸ್ಕ್ಯೂ ಮಾಡಿ ಕರ್ಕೊಂಬರ್ಬೇಕು, ಇನ್ನಷ್ಟು ಜನ ಇದನ್ನು ನೋಡಿದ ಬಳಿಕ ಎಚ್ಚೆತ್ತುಕೊಳ್ತಾರೆ. ನೀವು ಕೂಡ ವಿದೇಶಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಯಾರಾದರೂ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಚ್ಚರ ವಹಿಸಿ, ನೀವು ಹೋಗೋ ಮುಂಚೆ ಎರಡು ಮೂರು ಸಲ ಕ್ರಾಸ್ ಚೆಕ್ ಮಾಡಿ, ಜೊತೆಗೆ ನಮ್ಮ ಭಾರತೀಯ ರಾಯಭಾರ ಕಚೇರಿಯನ್ನು ಒಂದು ಸಲ ಸಂಪರ್ಕ ಮಾಡಿ, ಮತ್ತು ಇವರು NRI ಅವರನ್ನು ಕೂಡ ಸಂಪರ್ಕ ಮಾಡಿ ಅವರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಹೋಗಿ ಅಂತ ಹೇಳ್ತಾ. ಕ್ಯಾಮರಾಮ್ಯಾನ್ ಅಂಜನಮೂರ್ತಿ ಜೊತೆ ಸ್ವಸ್ತಿ ಕನ್ನಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.